ನಮಸ್ಕಾರ, ನಾನು ಇದನ್ನ ಬದನೆಕಾಯಿ ಪೋಡಿ ಮಾಡ್ಕೊಂಡು ಬಂದಿದ್ದೀನಿ. ಇಲ್ಲಿ ಅಕ್ಕಿ ನೆನೆಸಿ ಅದರ ಜೊತೆ ಮಸಾಲೆ ಹಾಕಿ ರುಬ್ಬಿ ಮಾಡುವಂಥದ್ದು ಬಹಳ ರುಚಿಯಾಗಿರುತ್ತೆ. ಇದು ತುಂಬ ಹಳೆಯ ಕಾಲದಲ್ಲಿ ಮಾಡುವಂತಹ ಪೋಡಿ. ಬನ್ನಿ ಈಗ ಪೋಡಿಯ ವಿಡಿಯೋ ನೋಡ್ತಾ ಹೋಗೋಣ. ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ, ಅದಕ್ಕೆ ಒಂದು ಲೋಟದಷ್ಟು ನಾನು ಅಕ್ಕಿ ಹಾಕ್ತೀನಿ. ಅಕ್ಕಿಗೆ ಈಗ ನೀರು ಹಾಕಿ ಚೆನ್ನಾಗಿ ತಿಕ್ಕಿ ತಿಕ್ಕಿ ತೊಳೆಯೋಣ. ಅಕ್ಕಿ ತೊಳೆದು ನೀರು ಚೆಲ್ಲಿದ್ದೀನಿ. ಈಗ ಒಂದು ಸ್ಪೂನಷ್ಟು ಕೊತ್ತಂಬರಿ ಹಾಕೋಣ. ಹಾಗೆ ಕಾಲು ಸ್ಪೂನಲ್ಲಿ ಕಾಲು ಭಾಗದಷ್ಟು ಮೆಂತ್ಯ ಹಾಕಿದ್ದೀನಿ. ಕಾಲು ಸ್ಪೂನು ಜೀರಿಗೆ ಹಾಕಿದ್ದೀನಿ. ಇಲ್ಲಿ ನಾನು ಖಾರಕ್ಕೆ 5 ಒಣಮೆಣಸನ್ನು ತಗೊಂಡು ಪೀಸ್ ಮಾಡಿ ನೆನೆಸ್ತೀನಿ. ಹೀಗೆ ನೆನೆಸಿ ರುಬ್ಬೋದ್ರಿಂದ ಪೋಡಿ ತುಂಬ ಟೇಸ್ಟ್ ಬರುತ್ತೆ. ಈಗ ನೆನೆಯೋಕ್ಕೆ ನೀರು ಹಾಕೋಣ. ಒಂದು 2 ಗಂಟೆ ನೆನೆಯೋಕ್ಕೆ ಬಿಡೋಣ. ಒಂದ್ಸರಿ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡೋಣ. ಮಿಕ್ಸಿ ಜಾರ್ ಇಟ್ಕೊಂಡಿದ್ದೀನಿ. ಈಗ ಅಕ್ಕಿ ಚೆನ್ನಾಗಿ ನೆನೆದಿದೆ. ಈಗ ರುಬ್ಬೋಣ. ಹಾಗೆ ಈಗ ನೆನೆಸಿರೋ ನೀರನ್ನೇ ಉಪಯೋಗಿಸೋಣ. ಗಟ್ಟಿಯಾಗಿ ನಯಸ್ಸಾಗಿ ರುಬ್ಬಬೇಕು. ಹಾಗೇನಾದರೂ ನೀರು ಕಮ್ಮಿ ಆಯಿತು ಅಂದರೆ ಎಕ್ಸ್ಟ್ರಾ ಒಂದು ಕಾಲು ಲೋಟದಷ್ಟು ನೀರು ಹಾಕೋಣ. ಹಿಟ್ಟು ನಯಸ್ಸಾಗಿ ರುಬ್ಬಾಯಿತು. ಈಗ ನಾನು ಕಾಲು ಚಮಚದಷ್ಟು ವಾಟೆ ಹುಳಿ ಪುಡಿ ಹಾಕ್ತೀನಿ. ನೀವು ಬೇಕಾದರೆ ಹುಣಸೆಹಣ್ಣಿನ ರಸ ಅಥವಾ ಲಿಂಬೆ ರಸ ಹಾಕ್ಬೋದು. ಇಲ್ಲಿ ಸೋಡಾ ಹಾಕೋಲ್ಲ ಯಾವತ್ತೂ. ಹಾಗೆ ರುಚಿಗಾಗಷ್ಟು ಉಪ್ಪು ಹಾಕ್ತೀನಿ. ಪೋಡಿಗೆ ಇಂಗಿನ ಪರಿಮಳ ಬಹಳ ಮುಖ್ಯ. ಕಾಲು ಚಮಚದಷ್ಟು ಹಾಕ್ತೀನಿ. ಒಂದು ಸ್ಪೂನಷ್ಟು ನಾನು ಇಲ್ಲಿ ಕಡಲೆ ಹಿಟ್ಟನ್ನು ಸೇರಿಸ್ತೀನಿ. ಅದು ಒಂದು ರುಚಿ ಕೊಡುತ್ತೆ. ಹಾಗೆ ಖಾರಕ್ಕೆ ಒಣಮೆಣಸಿನಕಾಯಿ ಹಾಕಿ ರುಬ್ಬಿದ್ದೀನಿ. ಆದರೂ ಅಚ್ಚ ಖಾರ ಪುಡಿ ಹಾಕಬೇಕು. ಅದು ಒಂದು ಬಣ್ಣ ಮತ್ತು ಟೇಸ್ಟ್ ಕೊಡುತ್ತೆ, ಸ್ವಲ್ಪ ಖಾರನೂ ಕೊಡುತ್ತೆ. ಈಗ ಒಂದ್ಸರಿ ಚೆನ್ನಾಗಿ ಹಿಟ್ಟನ್ನು ಮಿಕ್ಸ್ ಮಾಡೋಣ. ಪೋಡಿಗೆ ಹಿಟ್ಟು ರೆಡಿ ಆಯಿತು. ದೊಡ್ಡದಾದ ಒಂದು ಬದನೆಕಾಯಿ ತಗೊಂಡಿದ್ದೀನಿ. ಈಗ ಚೊಟ್ಟು ಕಟ್ ಮಾಡಿ 2 ಭಾಗ ಮಾಡೋಣ. ನಂತರ ಮತ್ತೆ 2 ಭಾಗ ಮಾಡೋಣ. ಈ ಪೋಡಿಗೆ ಯಾವಾಗಲೂ ಸ್ವಲ್ಪ ಬದನೆಕಾಯಿ ಹೋಳುಗಳನ್ನು ಅಗಲವಾಗಿ ಹೆಚ್ಚಬೇಕು. ತುಂಬ ತೆಳುನು ಹೆಚ್ಚಬಾರ್ದು, ತುಂಬ ದಪ್ಪನು ಹೆಚ್ಚಬಾರ್ದು, ಮೀಡಿಯಮ್ಮಾಗಿ. ಬದನೆಕಾಯಿ ಬೋಂಡಾ ಮಾಡ್ತಾರೆ ಕಡಲೆ ಹಿಟ್ಟು ಹಾಕಿ, ಆದರೆ ಅದಕ್ಕಿಂತ ಈ ಪೋಡಿನೇ ತುಂಬ ಟೇಸ್ಟ್ ಇರುತ್ತೆ. ಬದನೆಕಾಯಿ ಹೋಳುಗಳನ್ನು ಹೆಚ್ಚಾಯಿತು ನೋಡಿ ಈ ರೀತಿಯಾಗಿ. ಇನ್ನು ಪೋಡಿ ಮಾಡೋಕ್ಕೆ ರೆಡಿ ಮಾಡಿಕೊಳ್ಳೋಣ. ಒಲೆ ಮೇಲೆ ಬಾಣಲೆ ಇಟ್ಕೊಂಡಿದ್ದೀನಿ. ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾದಿದೆ. ನಾನು ಯಾವಾಗಲೂ ಕೊಬ್ಬರಿ ಎಣ್ಣೆನೇ ಉಪಯೋಗಿಸೋದು, ತುಂಬ ಟೇಸ್ಟು. ಕರಿದ ಮೇಲೆ ಸಹಿತ ಆ ಎಣ್ಣೆ ಮತ್ತೆ ಉಪಯೋಗಕ್ಕೆ ಬರುತ್ತೆ. ಈಗ ನೋಡಿ ಹಿಟ್ಟಿಗೆ ಅದ್ದಿ ಬದನೆಕಾಯಿ ಹೋಳುಗಳನ್ನು ಹಾಕ್ತಾ ಇದ್ದೀನಿ. ಹಿಟ್ಟಿನ ಹದ ಕರೆಕ್ಟ್ ಇರೋದ್ರಿಂದ ಚೆನ್ನಾಗಿ ಕೋಟಿಂಗ್ ಬಂದಿದೆ. ಇಲ್ಲಿ ಎಣ್ಣೆಗೆ ನಾನು 4 ಬದನೆಕಾಯಿ ಹೋಳುಗಳನ್ನು ಹಾಕ್ತೀನಿ. ಇಲ್ಲ ಅಂದರೆ ಅದು ಒಂದಕ್ಕೊಂದು ಟಚ್ ಆಗಿಬಿಡುತ್ತೆ, ಬೇಗ ಕಾಯುತ್ತೆ ನೋಡಿ. ಎಷ್ಟು ಬೇಗ ಕೆಂಪಾಗೋಯಿತು. ಈಗ ಒಂದ್ಸರಿ ಮುಗುಚ ಹಾಕೋಣ. ಬದನೆಕಾಯಿ ಹೋಳುಗಳು ಬೇಗ ಬೇಯುತ್ತೆ ನೋಡಿ, ಬೆಂದಾಯಿತು. ಈಗ ತೆಗೆಯೋಣ. ರುಚಿ ರುಚಿಯಾದ ಬದನೆಕಾಯಿ ಪೋಡಿ ರೆಡಿಯಾಯಿತು. ತಟ್ಟೆ ತುಂಬ ಬದನೆಕಾಯಿ ಪೋಡಿ ರೆಡಿ ಮಾಡಿಟ್ಕೊಂಡಿದ್ದೀನಿ. ಈಗ ಇದರ ಟೇಸ್ಟ್ ನೋಡಿದರೆ ಸರಿ, ಎಣ್ಣೆ ಎಷ್ಟಿಟ್ಟಿದ್ನೋ ಅಷ್ಟೇ ಇದೆ, ಸ್ವಲ್ಪನೂ ಕುಡಿದಿಲ್ಲ. ನೀವು ಇದೇ ರೀತಿ ಹಿಟ್ಟಿನ ಹದ ಮಾಡಿ ನೋಡಿ. ಯಾವುದೇ ಎಣ್ಣೆ ತಿಂಡಿ ಮಾಡಿದರೂ ಎಣ್ಣೆ ತುಂಬ ಹಿಡ್ಕೊಂಬಿಟ್ರೆ ತಿಂದರೆ ಅದು ಒಂಥರ ಆರೋಗ್ಯಕ್ಕೂ ಒಳ್ಳೆಯದಲ್ಲ. ನೋಡಿದ್ರಲ್ಲ ರುಚಿ ರುಚಿಯಾದ ಬದನೆಕಾಯಿ ಪೋಡಿ ಮಾಡೋದು ಹೇಗೆ ಅಂತ. ನೀವು ಒಮ್ಮೆ ಟ್ರೈ ಮಾಡಿದ ರುಚಿಯನ್ನು ಸವಿಯಿರಿ. ನಿಮಗೆ ಈ ವಿಡಿಯೋ ಇಷ್ಟ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.